ಏನಾಯ್ತು? ಇನ್ನೇನು ಮತ್ತೆ, ಅದೇ ರಂಪಾಟ ಅದೇ ಕೂಗಾಟ. ಮಮ್ಮಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಇದು ಹೀಗೆ ಬಿಟ್ರೆ ಮಿತ್ಮೀರಿ ಹೋಗುತ್ತೆ. ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕು. ಮಮ್ಮಿ, ಎಲ್ಲದಕ್ಕೂ ಟೈಮ್ ಅಂತ ಇದ್ದೇ ಇರುತ್ತೆ. ಆ ಟೈಮ್ ಬಂದ್ರೆ ನಾವು ಬೇಡ ಅಂದ್ರೂ ಆಟೋಮೆಟಿಕ್ ಆಗಿ ಕಡಿವಾಣ ಬಿದ್ದೇ ಬೀಳುತ್ತೆ. ಹಾಗಂತ ಟೈಮ್ಗೋಸ್ಕರ ಕಾಯ್ತಾ ಕೂತ್ರೆ ನಮ್ಮ ಟೈಮ್ಗೆ ಬಾಂಬ್ ಇಟ್ಬಿಡ್ತಾರಷ್ಟೇ. ಮಂಜು, ಹಿಂಗೇನೆ ಮತ್ತೆ ಏನೇನು ಯೋಚನೆ ಮಾಡ್ತಾರೆ? ಬಾಂಬ್ ಬಿಡಕ್ಕೆ ಅವಳೇನು ಟೆರರಿಸ್ಟ? ಅವಳು ಈ ಮನೆ ಮಗಳು. ಅದನ್ನ ನಾನು ಒಪ್ಪೋದಿಲ್ಲ, ನಂಬೋದು ಇಲ್ಲ. ಮತ್ತೆ ನಾನು ಹೇಳೋದನ್ನ ನೀವು ಕರೆಕ್ಟಾಗಿ ಕೇಳಿ. ನೀವು ಕೇಳಕ್ಕೆ ತಯಾರಿಲ್ಲ, ಬೇಕಾದ್ರೆ ನನ್ನ ಜೊತೆ ಬನ್ನಿ. ಎಲ್ಲಿ ಏನಾಯ್ತು, ಯಾವ ಡಾಕ್ಟ್ರು ಚೆಕ್ ಮಾಡಿದ್ರು, ಮಂಜುನ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅನ್ನೋದನ್ನ ಸ್ಪಾಟ್ ಸ್ಪಾಟ್ ಕರ್ಕೊಂಡೋಗಿ ನಾನೇ ಪ್ರೂವ್ ಮಾಡ್ತೀನಿ. ಬೇಕಾಗಿಲ್ಲ, ನಾನು ನಂಬೋಕೆ ತಯಾರಾಗಿಲ್ಲ ಅಂದ್ಮೇಲೆ ಪ್ರೂಫ್ ಯಾಕೆ? ಅಂಜು, ನೀನಾದ್ರೂ ಹೇಳು, ಇನ್ನೆಷ್ಟು ದಿನ ಹೀಗೆ? ಎಷ್ಟು ದಿನ ಆದ್ರೆ? ನನ್ನ ಮಗಳು ಮಂಜು ಬರೋವರೆಗು, ಇಲ್ಲ ನಾನು ಸಾಯೋವರೆಗು. ಕ್ಷಮಿಸ್ಬಿಡಕ್ಕಂತ ಕ್ಷಮಿಸ್ಬಿಡಕ್ಕೆ.